ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಆಡ್ಶಾಪ್ ಕಂಪ್ನಿಯ ಒಂದು ಅತ್ಯುತ್ತಮವಾದ ಸಾವಯವ ಗೊಬ್ಬರಗಳನ್ನು ಬಳಸಿದ್ದಾರೆ ನಮ್ಮ ಒಬ್ಬರು ಬಾದಾಮಿಯ ರೈತರು. ಅವರು ಏನೇನು ಬಳಸಿದ್ದಾರೆ ಹೇಗೆ ಅಂತೇಳಿ ಅವ್ರದ್ದು ಫೋನಲ್ಲೇ ಕೇಳ್ಕೊಂಡು ವಾಯ್ಸ್ ರೆಕಾರ್ಡ್ ಮಾಡಿದ್ದೀವಿ, ನೋಡ್ಕೊಂಬರೋಣ. ಬನ್ನಿ ಸ್ನೇಹಿತರೆ. ಹಾಂ ಸರ್. ಹಾಂ ಸರ್, ಚೆನ್ನಾಗಿ ಬಂದಿದೆ. ಹಾಂ ಸರ್, ಈಗ ಬದನೆ ಗಿಡಕ್ಕೆ ಏನೇನು ಹಾಕಿದ್ರಿ? ನೀವು ಕೊಟ್ಟಿದ್ದೆಲ್ಲ ಹಾಕಿದ್ದೆ ಸರ್ ಅದಕ್ಕೆ. ಅಂದ್ರೆ ದೇನ್ಸಿನಟ್ಟು ಒಂದು ಮೊದಲ ಟೈಮ್ ತರಿಸಿದ್ನಲ್ರಿ, ಅವಾಗ ಫಸ್ಟ್ ಕೊಟ್ಟಿದ್ದೆ. ಅಂದ್ರೆ ಅಲ್ಲೇ ಬೆಳೆದಿತ್ತದ ಗಿಡ, ಆಮೇಲೆ ಅವಾಗ ಕೊಟ್ಟಿದ್ದೆ. ಒಂದೊಂದು ಚಂಬ ಒಂದೊಂದು ಲೋಟದಾಗ ಹಾಕಿದ್ದೆ. ಆಮೇಲೆ ಮುಂದ ಇದನ್ನ ಕ್ರಾಪ್ಸುಧಾ, ಕ್ರಾಪ್ವಿಟ, ಆಮೇಲೆ ಇದನ್ನ ನಿಮ್ದು ಫಂಗಿ ಕೊಟ್ಟಿದ್ರಲ್ಲ ಅದನ್ನ ನೋಡಿದ್ದೆ. ಅದನ್ನೇ ಬಿಟ್ಟಿದ್ದೀನಿ ಸರ್, ಎಲ್ಲ ನಿಮ್ಮದೇ ಬಿಟ್ಟಿದ್ದೆ. ಹೌದಾ? ಈಗ ಚೆಂಡು ಹೂವಿನ ಗಿಡಕ್ಕೂ ಅದೇ ಬಿಟ್ಟಿದೀರ? ಹಾ, ಮಣ್ಣು ಹೂವಿನ ಗಿಡಕ್ಕೆ ಮಣ್ಣು ಎರಡು ಸೆಕೆಂಡ್ ಟೈಮ್ ಇದನ್ನ ತರಿಸಿದ್ನಲ್ಲ ಸರ್, ಡಿಎನ್ಸಿ ನೆಂಟಿ, ಅದನ್ನ ಸ್ವಸ್ವಲ್ಪ ಬುಡಕ್ ಹಾಕಿದ್ದೆ. ಆಮೇಲೆ ಮಣ್ಣೆ ಇದನ್ನ ಇನ್ನೊಂದು ಬಿಟ್ಟಿದ್ದೀನಿ ಸರ್, ಭೂಮಿಸುಧಾ ಬಿಟ್ಟಿದ್ದೀನಿ. ಪೌಚ್ ಇದನ್ನ ಸ್ಪ್ರೇ ಮಾಡಿ. ಪೌಚ್ ಸ್ಪ್ರೇನೇ ಮಾಡಿ, ಭೂಮಿಸುಧಾ ಜಾಸ್ತಿ. ಎಲೆ ಅಂಬಿಗೆ ಎಲೆ ಇದನ್ನೇನ್ ಬಿಟ್ಟಿನಲ್ಲ ಸರ್, ಇದನ್ನಷ್ಟು ಅದಕ್ಕೆ ಅದಕ್ಕೂ ಹೋಗುತ್ತಾ ಇದಕ್ಕೂ ಹೋಗುತ್ತಾ? ಎರಡಕ್ಕೂ ಹೋಗುತ್ತಾ? ಅಂದ್ರೆ ಒಂದೇ ಲೈನ್ ಒಳಗೆ ಎರಡಕ್ಕೂ ಹೋಗ್ಬಿಡುತ್ತೆ. ಎಲೆ ಈಗ ಇಳುವರಿ ಜಾಸ್ತಿ ಆಗಿದೆಯಾ? ಇವಾಗ ಜಾಸ್ತಿ ಆಗಿದೆ ಸರ್. ಓಕೆ ಓಕೆ, ಅದು ಈ ಕಟಾವಿಗೆ ಬಂದೈತೆ ಸರ್, ಅದು ನಾಳೆ ಕೊಯ್ತಾರೆ ಅಷ್ಟೇ. ಚೆನ್ನಾಗಿದೆ ಬಿಡ್ರಿ, ಸೂಪರ್ ಆಗಿದೆ. ಚೆನ್ನಾಗಿದೆ. ಯಾವ್ದು ಈಗ ರಾಸಾಯನಿಕ ಗೊಬ್ಬರ ಯಾವ್ದು ಹಾಕಿಲ್ಲ ಒಂದ್ ಕಾಳು? ಯಾವ್ದು ಈಗ ನಮ್ದು ಹೆಚ್ಚು ಕಮ್ಮಿ ಮೂರಿಂದ ನಾಲ್ಕು ವರ್ಷ ಆಗ್ತಾರ. ಮೊದಲಿದ್ದಾನು ಸಾವಯವ ಮಾಡ್ಕೊತ ಬಂದಿದ್ದೆ. ಹೌದಾ? ಚೆನ್ನಾಗಿದೆ ಬಿಡಿ, ಸೂಪರ್ ಆಗಿದೆ. ಬಂದಿದೆ ಸರ್. ಅಂದ್ರೆ ಎಲ್ಲಿಬಳ್ಳಿ ಇನ್ನೊಂದು ಸ್ವಲ್ಪ ಇನ್ನೊಂದ್ ಕಡೆ ಅಂದ್ರೆ ಎರಡು ಒಂದೇ ಸರ ನಮ್ದ, ಅದು ಸ್ವಲ್ಪ ಕಡೆ ಇದು ಸೈಜ್ ಇಲ್ಲ, ಸರಿ ಇಲ್ಲ ಅದು. ಅದಕ್ಕೂ ಸ್ವಲ್ಪ ಬಿಟ್ಟಿದ್ದೀನಿ, ಆದ್ರೆ ಈಗ ಇನ್ಮ್ಯಾಗ ಅದಕ್ಕೂ ಇದನ್ನ ಮಾಡ್ಕೊ ಸರ್. ಎಲ್ಲದಕ್ಕೂ ಬಿಡಿ ಸರ್, ಆರಾಮು. ನೀವ್ ಇದನ್ನೇ ಕಂಟಿನ್ಯೂ ಆಗಿ ಬಿಟ್ಕೊಂಡು ಹೋದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ರೋಗಗಳು ಕಂಟ್ರೋಲ್ ಆಗ್ಬಿಡುತ್ತೆ. ಬದನೆ ಗಿಡಕ್ಕೆ ನಮ್ಮಲ್ಲಿ ಜಾಸ್ತಿ ರೋಗ ಸರ್ ಏನು ಬಂದಿಲ್ಲ. ಸೂಪರ್ ಬಿಡಿ ಆಗದೆ. ಬದನೆ ಗಿಡಕ್ಕೆ ಬಹಳ ಜಾಸ್ತಿ ಸರ್ ನಮ್ಮಲ್ಲಿ ರೋಗ. ನಾ ಮೊದಲಿಗೆ ಸ್ವಲ್ಪ ಇದನ್ನ ಹಾಕಿದ್ದೆ ಸರ್, ಮೆಣಸಿನ ಗಿಡ, ಅದು ಫುಲ್ ಒಂದ್ ಕಾಯಿನು ಹರಿಲಿಲ್ಲ ಅದಕ್ಕೆ. ಹೌದಾ? ಹರಿಲಿಲ್ಲ. ಇಲ್ಲೇ ಕೆಲವೊಂದು ಒಂದ್ 10-15 ಗಿಡ ಹಾಕಿದೀನಿ ಸರ್ ನಾನು. ರೋಗನ ಕಂಟ್ರೋಲ್ ಆಗಿದೆ ಅದ್ರೊಳಗ ಐತ್ ಅದು, ರೋಗ ಕಡಿಮೆ ಐತ್ ಸರ್. ಹೌದಾ? ನಮ್ಮ ಮೊದಲಿಗೆ ಒಂದ್ 10 ಗುಂಟೆ ಹಾಕಿದ್ದೆ, ಅದ್ರಾಗ ಒಂದ್ ಕಾಯಿ ಹರಿಲಿಲ್ಲ ನಾನು ಅದಕ್ಕೆ. ಈಗ ಅದ ಗಿಡ ಸ್ವಲ್ಪ ಚೆನ್ನಾಗೈತೆ. ಹೌದಾ? ಇದನ್ ಬಿಟ್ಟಿನ. ಆಯ್ತು, ಇದನ್ನ ಕಂಟಿನ್ಯೂ ಮಾಡಿ, ಬಂದ್ರೆ ಫೋನ್ ಮಾಡ್ತೀನಿ ನಾನು. ಬಂದ್ರೆ ಬರ್ರಿ ಸರ್ ಈ ಕಡೆ. ಆಯ್ತು. ಓಕೆ ಸರ್. ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾ ಅದ್ಭುತವಾಗಿ ಬೆಳೆದಿದ್ದಾರೆ ನೋಡಿ ಇವರು. ನಾವು ಯೂಟ್ಯೂಬ್ ಚಾನಲ್ನ, ನಮ್ಮ ಚಾನಲ್ನ ನೋಡಿ ಇವರು ಫೋನ್ಪೇ ಮಾಡಿ ಕೊರಿಯರ್ ಮುಖಾಂತರ ನಮ್ಮ ಗೊಬ್ಬರಗಳನ್ನು ತರಿಸ್ಕೊಂಡು ಇವತ್ತು ಬೆಳೀತಾ ಇದ್ದಾರೆ. ಇದುವರೆಗೆ ನಮ್ಮ ಮುಖನ ಅವ್ರು ನೋಡಿಲ್ಲ, ಅವ್ರ ಮುಖನ ನಾವು ನೋಡಿಲ್ಲ. ಒಂದು ನಂಬಿಕೆ ವಿಶ್ವಾಸದಿಂದ ಅವರು ದುಡ್ಡಾಕಿ ತರಿಸ್ಕೊಂಡು ಬೆಳೀತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ರೈತರೂ ಆಡ್ಶಾಪ್ ಕಂಪ್ನಿ ಸಾವಯವ ಗೊಬ್ಬರಗಳನ್ನು ಬಳಸ್ಕೋಬೋದು, ಉತ್ತಮವಾದ ರಿಸಲ್ಟ್ ಬರುತ್ತೆ. ಮತ್ತು ಇದ್ರ ಜೊತೆಗೆ ಅವರು ಧನ್ವಂತ್ರಿ ಕಂಪ್ನಿಯ ಪಂಗಿ ಮತ್ತು ಕೋಬ್ರಾ ಅಂತೇಳಿ ಆಡ್ಶಾಪಲ್ಲಿ ನಿಮಗೆ ಹುಳುಕ್ಕೆ ಮತ್ತು ರೋಗಕ್ಕೆ ಯಾವುದೇ ಒಂದು ಔಷಧಿಗಳಿಲ್ಲ. ಹಾಗಾಗಿ ಧನ್ವಂತ್ರಿಯಲ್ಲಿದೆ ಧನ್ವಂತ್ರಿ ಕೋಬ್ರಾ ಅಂತೇಳಿ, ಅದು ಯಾವುದೇ ಥರ ಹುಳ ಇದ್ರೂ ಕಮ್ಮಿ ಮಾಡುತ್ತೆ. ಮತ್ತು ಪಂಗಿ ಅಂದರೆ ನಿಮ್ಮ ಯಾವುದೇ ರೋಗಗಳು ಕಮ್ಮಿ ಆಗುತ್ತೆ ನೋಡಿ. ಇವರು ಆಡ್ಶಾಪ್ ಕಂಪ್ನಿ ಜೊತೆಗೆ ಧನ್ವಂತ್ರಿ ಪಂಗಿ ಮತ್ತು ಕೋಬ್ರಾಗಳನ್ನು ಬಳಸ್ಕೊಂಡಿದ್ದಾರೆ. ಈಗ DNC ಅದೆಲ್ಲ ಬಳಸಿದ್ದಾರೆ, ಕ್ರಾಪ್ವಿಟ ಬಳಸಿದ್ದಾರೆ, ಭೂಮಿಸುಧಾ ಬಳಸಿದ್ದಾರೆ, ಡೋಸ್ 80 ಬಳಸಿದ್ದಾರೆ, ಎಲ್ಲ ಗೊಬ್ಬರಗಳನ್ನು ಬಳಸಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ. ಎಲೆ ಅಂಬು ಕೂಡ ಚೆನ್ನಾಗಿ ಬಂದಿದೆ ನೋಡಿ. ಎಲೆ ಎಲ್ಲ ಇನ್ನೂ ಕಟಾವು ಮಾಡಬೇಕು, ತುಂಬ ಇಳುವರಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮೆಣಸಿನ ಗಿಡ ಬೆಳೆದಿದ್ರು, ಹುಳುಗಳು ಬರ್ತಾಯಿತ್ತು, ಒಂದೇ ಒಂದು ಕಾಯಿನೂ ಸಹ ನಾ ಕುಯ್ಲಿಲ್ಲ ಲಾಸ್ಟ್ ಟೈಮು, ಹಾಗಾಗಿ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಬೆಳೆ ಅಂತೇಳಿ ಖುಷಿಯಾಗಿದ್ದಾರೆ. ಆದಷ್ಟು ನೋಡಿ ಅವರು ಒಂದು 4 ವರ್ಷದಿಂದ ಸಾವಯವ ಗೊಬ್ಬರನೇ ಮಾಡ್ತಾಯಿದ್ದಾರೆ, ದನಿ ಗೊಬ್ಬರ ಬಳಸ್ತಾ ಇದ್ದಾರೆ. ಮತ್ತು ಯಾವ್ದಾವ್ದು ಕಂಪ್ನಿದು ಸಾವಯವ ಗೊಬ್ಬರಗಳು ಸಿಗುತ್ತೆ ಉತ್ತಮವಾಗಿರೋದು ಅದನ್ನು ಬಳಸ್ತಾ ಇದ್ದಾರೆ. ಇವಾಗ ನಮ್ಮ ಆಡ್ಶಾಪ್ ಕಂಪ್ನಿ ತೊಗೊಂಡ್ಮೇಲೆ ಅವರು ಬೇರೆ ಯಾವುದು ಕಂಪ್ನಿದು ಬಳಸಿಲ್ಲ, ನಮ್ಮದೇ ಇನ್ನು ಲೈಫ್ ಟೈಮ್ ಬಳಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ರೈತರೂ ಧೈರ್ಯವಾಗಿ ಈ ಒಂದು ಆಡ್ಶಾಪ್ ಕಂಪ್ನಿಯ ಸಾವಯವ ಗೊಬ್ಬರಗಳನ್ನು ಬಳಸ್ಬೋದು.
ಬಳಸೋ ವಿಧಾನ ಗೊತ್ತಾಗಿಲ್ಲ ಅಂದರೆ ನಮ್ಮ ಚಾನಲ್ನ ನೋಡಿ, ತುಂಬ ವೀಡಿಯೋಗಳನ್ನ ಹಾಕಿದ್ದೀವಿ. ಪ್ರತಿಯೊಂದು ವೀಡಿಯೋದ ಕಂಟೆಂಟು ತುಂಬ ಚೆನ್ನಾಗಿದೆ, ಎಲ್ಲ ಅರ್ಥವಾಗೋ ಥರ ಇದೆ ಕನ್ನಡದಲ್ಲಿ ಹಾಕಿರೋದ್ರಿಂದ. ಪ್ರತಿಯೊಬ್ಬ ರೈತರನ್ನು ವೀಡಿಯೋ ನೋಡಿನೇ ನಾವೊಂದು ಗೊಬ್ಬರಗಳನ್ನು ಬಳಸೋ ವಿಧಾನನ ಕಲ್ತ್ಕೋಬೋದು. ಪ್ರತಿಯೊಂದು ಗೊಬ್ಬರದ ವೀಡಿಯೋಗಳು ಸಹ ನಮ್ಮ ಚಾನಲಲ್ಲಿದೆ. ಹೊಸದಾಗಿ ನೋಡುವಂಥ ಸ್ನೇಹಿತರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮಗೆ ಹೆಚ್ಚಿನ ಮಾಹಿತಿ ಇನ್ನೂ ಸಿಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಂದರೆ ನನ್ನ ನಂಬರ್ ಇರುತ್ತೆ ಚಾನಲಲ್ಲಿ, ಕಾಲ್ ಮಾಡಿ. ಮತ್ತು ಯಾವುದೇ ಊರಿಗಾದ್ರೂ ನಾವು ತಲುಪಿಸುವಂಥ ಕೆಲಸನ ಮಾಡ್ತಾಯಿದ್ದೀವಿ. ಹಾಗಾಗಿ ತುಂಬ ಎಕರೆಗಟ್ಟಲೆ ಒಂದು ಸಾವಯವ ಕೃಷಿನ ಮಾಡಿಸಿದ್ದೀವಿ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ರಾಸಾಯನಿಕ ಗೊಬ್ಬರಗಳನ್ನು ಆದಷ್ಟು ಕಮ್ಮಿ ಮಾಡಿ, ಸಾವಯವ ಗೊಬ್ಬರಗಳು ಇತ್ತೀಚಿನ ದಿನಗಳಲ್ಲಿ ಉತ್ತಮ ಒಂದು ಕ್ವಾಲಿಟಿನ ಹೊಂದಿದ್ದಾವೆ, ತುಂಬ ಅತ್ಯುತ್ತಮವಾಗಿ ಬರ್ತಾಯಿದೆ. ನೀವು ಏನು ರಾಸಾಯನಿಕ ಗೊಬ್ಬರಗಳಲ್ಲಿ ಬೆಳೀತೀರಾ ಅದಕ್ಕಿಂತ 10-20% ಇಳುವರಿ ಜಾಸ್ತಿ ಬರ್ತಾಯಿದೆ. ಹಾಗಾಗಿ ರೈತರು ಧೃತಿಗೆಡುವಂಥ ಅವಶ್ಯಕತೆ ಇಲ್ಲ. ಆದಷ್ಟು ನಮ್ಮ ಭೂಮಿಗಳನ್ನು ಉಳಿಸ್ಕೊಳ್ಳೋಣ ಮುಂದಿನ ಪೀಳಿಗೆಗೆ. ಮತ್ತು ಆದಷ್ಟು ಎಲ್ಲರೂ ಸಾವಯವ ಗೊಬ್ಬರಗಳನ್ನು ಬಳಸಿ, ಬಳಸೋರಿಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳಿ ಸ್ನೇಹಿತರೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.